ಬಿಲ್ಲವ ನಾಯಕರು ಯಾವುದೇ ಪಕ್ಷದಲ್ಲಿದ್ದರೂ ಸಂಕೋಚ ಹಿಂಜರಿಕೆ ಇಲ್ಲದೆ ಬೆಂಬಲಿಸಿ ಎಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಸಮುದಾಯಕ್ಕೆ ಕರೆ ನೀಡಿದ್ದಾರೆ ಭಾನುವಾರ ಮುಲ್ಕಿ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಸಮಾವೇಶದಲ್ಲಿ ಮಾತನಾಡಿದ ಉಮಾನಾಥ್ ಕೋಟ್ಯಾನ್ ಉಳಿದ ಪಕ್ಷದ ಸಮುದಾಯ ನಾಯಕರಿಗೆ ಇಲ್ಲದ ಹಿಂಜರಿಕೆ ಬಿಲ್ಲವ ಸಮುದಾಯಕ್ಕಿದೆ ಅದಕ್ಕಾಗಿ ಬಿಲ್ಲವ ಸಮುದಾಯ ಸಮಾಜದಲ್ಲಿ ಬಹಳಷ್ಟು ಹಿಂದುಳಿದಿದೆ ಬಿಲ್ಲವ ನಾಯಕರು ಯಾರೇ ನಿಂತರೂ ಪಕ್ಷ ಭೇದ ಮರೆತು ಬೆಂಬಲ ನೀಡುವಂತೆ ಕರೆ ನೀಡಿದರು ಚುನಾವಣೆ ಎದುರಿಸುವ ಬಿಲ್ಲವ ಅಭ್ಯರ್ಥಿಗಳು ಯಾವ ಪಕ್ಷದಲ್ಲಿದ್ರೂ ಪಕ್ಷ ಯಾವುದಾದ್ರೂ ಪರವಾಗಿಲ್ಲ ಬಿಲ್ಲವ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಆಗ ಮಾತ್ರ ಸಮುದಾಯ ಬಲಿಷ್ಠವಾಗುತ್ತೆ ಎಂದರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಒಬ್ಬ ಬಿಲ್ಲವ ಸಮುದಾಯದ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಮನಾಥ ಉಡುಪಿಯಲ್ಲಿ ಸುನೀಲ್ ಕುಮಾರ್ ಅವರಿದ್ದಾರೆ ಹಾಗೇನೇ ಬಹುಶಃ ಬೆಳ್ತಂಗಡಿಯಲ್ಲಿ ಒಬ್ಬ ನಮ್ಮ ರಕ್ಷಿತ್ ನಿಂತು ಸೋತಿದ್ದಾರೆ ಉಳ್ಳಾಲದಲ್ಲಿ ಕುಂ ಸತೀಶ್ ಕುಂಪಾಲ ನಿಂತು ಸೋತಿದ್ದಾರೆ ಬಹುಶಃ ಯಾಕೆ ಸೋತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಲ್ಲಿ ಬಿಲ್ಲವರೆ ಇರುವಾಗ ಯಾಕೆ ಸೋತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಯಾಕೆ ಅಂತ ಹೇಳಿದ್ರೆ ನನಗೆ ಧೈರ್ಯ ಬರುವುದಿಲ್ಲ ನಿಮಗೆ ಹೋಗಲಿಕ್ಕೆ ನಾನು ಒಂದು ವೇಳೆ ಉಮನಾಥ ಕೋಟೆ ಹತ್ರ ಹೋಗಿ ಮಾತಾಡಿದರೆ ಏನಾದರೂ ನನ್ನ ಪಕ್ಷದವರು ಏನಾದರೂ ನನಗೆ ಹೇಳ್ತಾರಾ ಯಾರಿಗೆ ನಮ್ಮ ನಾಯಕರಿಗೆ ಒಂದು ಹಿಂಜರಿಕೆ ಯಾರಾದರೂ ನಾವು ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ಅಥವಾ ಹರೀಶ್ ಕುಮಾರ್ ಸೋರಕೆ ಹರೀಶ್ ಕುಮಾರ್ ಹತ್ರ ಮಾತಾಡಿದರೆ ಏನಾದರೂ ತೊಂದರೆ ಆಗ್ತದ ಇಂಥ ಹಿಂಜರಿಕೆಯನ್ನು ಇಟ್ಟುಕೊಂಡು ನೀವು ಹೇಗೆ ಸಮುದಾಯವನ್ನು ಕಟ್ತೀರಿ ಅಂತ ನನ್ನ ಪ್ರಶ್ನೆ ಹೇಗೆ ಕಟ್ತೀರಿ ಅದೇನು ನಮಗೆ ಮಾತ್ರ ಹಿಂಜರಿಕೆ ಉಳಿದ ಸಮಾಜ ಈ ರೀತಿಯಲ್ಲಿ ಹಿಂಜರಿಕೆಯಲ್ಲಿ ಇರ್ತದ ಹಾಗಾಗಿ ಇಡೀ ನಮ್ಮ ಜನಪ್ರತಿನಿಧಿಗಳಿಗೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಗ್ರಾಮ ಪಂಚಾಯತಿರಿಂದ ಹಿಡಿದು ಲೋಕಸಭೆಯವರೆಗೆ ನಾವೆಷ್ಟು ಮುಂದೆ ನಿಂತವರಿಗೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡ್ತೇವೆ ಅನ್ನೋದು ಮುಖ್ಯ ಆರ್ಥಿಕ ಬೆಂಬಲವನ್ನು ಎಷ್ಟು ನಾವು ಕೊಡ್ತೇವೆ ಅನ್ನೋದು ಮುಖ್ಯ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ನೇರ ಮಾತಾಡುವವ ಮಾತಾಡಿದ್ರೆ ಸ್ವಲ್ಪ ಇರಿಸು ಮುರಿ ಸಾಧ್ಯ ನಿಮಗೆ ಅದರಿಂದ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ನಿನ್ನೆ ಗಂಗಾಧನ ಹತ್ರ ಹೇಳಿದೆ ನಾನು ನಾಳೆ ಮಾತಾಡ್ಲಿಕ್ಕೆ ನನಗೆ ಕೊಡಬೇಡಿ ಅಂತ ಆದ್ದರಿಂದ ನಾನು ದಯವಿಟ್ಟು ನಿಮ್ಮ ಹತ್ರ ಹೇಳ್ತೇನೆ ಯಾವ ರಾಜ್ಯಕ್ಕೆ ಪಕ್ಷದ ಬಗ್ಗೆಯೂ ನಾನು ಮಾತಾಡೋದಿಲ್ಲ ಯಾವುದೇ ರಾಜ್ಯಕ್ಕೆ ಪಕ್ಷದಲ್ಲಿ ಇದ್ರವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಿ ಆರ್ಥಿಕ ಬೆಂಬಲ ನೈತಿಕ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಲಿಲ್ಲ ಅಂತೇಳಿದರೆ ಯಾರು ಮಾಡ್ತಾರೆ ಮಾಡುವಂಥ ಅಗತ್ಯ ಇದೆ